ಇಷ್ಟು ದಿನ ಕೂಡ ನಮ್ಮ ದೇಶದವರಿಗೆ ಇಷ್ಟವಾದ ಆಹಾರ ಅಂದ್ರೆ ದೋಸೆ ಪಾನಿಪುರಿ ಸಮೋಸಾ ಬಿರಿಯಾನಿ ಅಂತ ಅನ್ಕೊಂಡಿದ್ವಿ ಆದ್ರೆ ವಾಸ್ತವ ಮಾತ್ರ ಬೇರೆದೇ ಇದೆ ಔಷಧಿಗಳನ್ನೇ ನಾವು ನಮಗಿಷ್ಟವಾದ ಚಾಟ್ ಅಥವಾ ಸ್ನ್ಯಾಕ್ ತಿನ್ನೋ ಹಾಗೆ ಸೇವನೆ ಮಾಡ್ತಾ ಇದ್ದೇವೆ ಹೌದು ಡೋಲೋ 650 ನಮಗೆಲ್ಲ ಚಿರ ಪರಿಚಿತವಾಗಿರೋ ಮಾತ್ರೆ ಈ ಮಾತ್ರೆಯನ್ನ ನಾವು ಭಾರತೀಯರು ಕಳೆದ 2020ರಿಂದ 3.5 ಬಿಲಿಯನ್ ಅಷ್ಟು ಸೇವನೆ ಮಾಡಿದ್ದೇವೆ ಎಸ್ 350 ಕೋಟಿ ಹಾಗಾದ್ರೆ ಈ ಡೋಲೋ 650 ಏನು ಇದನ್ನ ತೆಗೆದುಕೊಳ್ಳೋಕೆ ಡಾಕ್ಟರ್ಸ್ ಸಲಹೆ ನೀಡ್ತಾ ಇದ್ದಾರಾ ಅಥವಾ ನಾವೇ ಎಂಬಿಬಿಎಸ್ ಓದಿದೇವೆ ಅನ್ಕೊಂಡು ಇಂತಹ ಮಾತ್ರೆಗಳನ್ನ ಸೇವಿಸ್ತಾ ಇದ್ದೇವೆ ಈ ರೀತಿಯಾದ ಸೆಲ್ಫ್ ಮೆಡಿಕೇಟ್ ಮಾಡೋದ್ರ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಮತ್ತು ನಾವು ಭಾರತೀಯರು ಯಾವ್ಯಾವ ಆರೋಗ್ಯದ ಅಪಾಯಕ್ಕೆ ಒಳಗಾಗ್ತಾ ಇದ್ದೀವಿ ನಾನು ಸುಷ್ಮಿತಾ ಸಪ್ತಶ್ರೀ ಈ ಮಾತ್ರೆ ಮತ್ತು ಸೆಲ್ಫ್ ಮೆಡಿಕೇಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗಾಗಿ ಡೋಲೋ 650 ಇದೊಂದು ಪೇನ್ ಕಿಲ್ಲರ್ ಜ್ವರ ಮತ್ತು ತಲೆನೋವಿಗೆ ಔಷಧಿಯಾಗಿ ಇದನ್ನ ಸೇವಿಸ್ತಾರೆ ಅನ್ನೋದು ನಿಜವಾದ್ರೂ ಸಹ ಎಷ್ಟು ಸೇವಿಸಬೇಕು ಅನ್ನೋದು ನಮಗೆ ಗೊತ್ತಿದೆಯಾ ಇಲ್ಲ ಸ್ವಲ್ಪ ತಲೆನೋವಾದ್ರೆ ಒಂಚೂರು ಮೈ ಬಿಸಿ ಆದ್ರೆ ನಮ್ಮೊಳಗಿನ ಡಾಕ್ಟರ್ ಜಾಗೃತನಾಗ್ತಾನೆ ಡೋಲೋ 650 ತಗೊಂಡ್ರೆ ಆಯ್ತು ಅಂತ ಬೇಕಾಬಿಟ್ಟಿ ಮಾತ್ರೆ ನುಂಗಿ ಮುಸುಕು ಮುಚ್ಚಿ ಮಲಗ್ತಾನೆ ಅಲ್ವಾ ಇದೇ ರೀತಿ 52% ಭಾರತೀಯರು ತಮ್ಮನ್ನು ತಾವೇ ಡಾಕ್ಟರ್ ಅನ್ಕೊಂಡು ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ನಮ್ಮ ಮನೆಗಳಲ್ಲಿ ಎಲ್ಲದಕ್ಕೂ ಒಂದೊಂದಷ್ಟು ಮಾತ್ರೆಗಳು ಸಿರಪ್ ಗಳನ್ನ ಒಟ್ಟು ಹಾಕಿ ಮೆಡಿಕಲ್ ಕಿಟ್ ಅಂತ ಬೇರೆ ಮಾಡ್ಕೊಂಡಿದೀವಿ ನಮಗ್ ನಾವು ತಗೊಂಡು ಸುಮ್ಮನಾಗ್ತೀವಿ ಅಂದ್ರೆ ಅದು ಇಲ್ಲ ಇನ್ನೊಬ್ಬರಿಗೆ ಈ ಮಾತ್ರೆ ತಗೋ ಈ ಸಿರಪ್ ಕುಡಿ ಅಂತ ಸಲಹೆ ಬೇರೆ ಕೊಡ್ತೀವಿ ಅಕಸ್ಮಾತ್ ನಮ್ದು ಕೇವಲ ತಲೆನೋವು ಆಗದೆ ಹೋಗಿದ್ರೆ ಇನ್ನೊಬ್ರದ್ದು ಕೇವಲ ಜ್ವರ ಆಗದೆ ಹೋಗಿದ್ರೆ ನಾವು ಯೋಚಿಸೋದೇ ಇಲ್ಲ ಯಾಕಂದ್ರೆ ಡಾಕ್ಟರ್ನ ಹತ್ರ ಹೋದ್ರೆ ತಲೆ ಮೇಲೆ ಬಿಲ್ ಆಗುತ್ತೆ ಹಾಗಾಗಿ ಒಂದು ನಾವೇ ಎಂಬಿಬಿಎಸ್ ಮಾಡಿ ಪಿಎಚ್ಡಿ ತಗೊಂಡಿರೋ ತರ ಸ್ವತಃ ಟ್ರೀಟ್ಮೆಂಟ್ ಮಾಡ್ಕೊಳ್ತೀವಿ ಇಲ್ಲಾಂದ್ರೆ ಹತ್ತಿರದ ಮೆಡಿಕಲ್ ಶಾಪ್ಗೆ ಹೋಗಿ ಅವರು ಪ್ರಿಸ್ಕ್ರೈಬ್ ಮಾಡೋ ಮಾತ್ರೆ ಅಥವಾ ಔಷಧಿಗಳನ್ನ ಸೇವನೆ ಮಾಡ್ಕೊಂಡು ಕೂರ್ತೀವಿ ಅದರಲ್ಲೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಓವರ್ ದಿ ಕೌಂಟರ್ ಮಾತ್ರೆ ಕೊಡೋದು ನಮ್ಮ ದೇಶದಲ್ಲಿ ಸಾಮಾನ್ಯ ಆದ್ರೆ ನಮ್ಗ್ಯಾರಿಗೂ ಈ ಮೆಡಿಕಲ್ ಶಾಪ್ ಅಲ್ಲಿ ಇರೋರು ಡಾಕ್ಟರ್ ಅಲ್ಲ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ನಮ್ಮ ಮನೆಗಳಲ್ಲಿ ನಾವು ಮನಸೋ ಇಚ್ಛೆ ಬಳಸೋ ಮಾತ್ರೆಗಳಿಂದ ಏನೇನು ಅಡ್ಡ ಪರಿಣಾಮ ಆಗ್ಬೋದು ಅನ್ನೋದನ್ನ ಹೇಳ್ತೀನಿ ಕೇಳಿ ಅಸಿಡಿಟಿ ಎದೆಯುರಿ ಅಂತ ಆಂಟಾಸಿಡ್ ಮಾತ್ರೆಗಳನ್ನ ತಿಂತ ಹೋದ್ರೆ ನಮ್ಮ ಸಣ್ಣ ಕರುಳಿಗೆ ಪೆಟ್ಟು ಬೀಳುತ್ತೆ ಸರಿಯಾದ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳಕ್ಕೆ ಅಶಕ್ತವಾದ ಸಣ್ಣ ಕರುಳಿನಿಂದ ದೇಹ ವೀಕ್ ಆಗುತ್ತೆ ಕೊನೆಗೆ ಕಲ್ಲು ಎಳೆ ಬಿದ್ರು ಮೂಳೆ ಮುರ್ಕೊಂಡು ಮೂಳೆ ಕುತ್ಕೋಬೇಕಾಗುತ್ತೆ ತಲೆನೋವಾದ್ರೂ ಕೈ ಬೆರಳು ನೋವಾದ್ರೂ ನಾವು ತಿನ್ನೋ ನಮಗೆ ಇಷ್ಟವಾದ ಪೇನ್ ಕಿಲ್ಲರ್ಸ್ ಇದನ್ನು ಸಣ್ಣ ಪುಟ್ಟದಕ್ಕೂ ತಿಂದ್ರೆ ಕಿಡ್ನಿಗೆ ಪೆಟ್ಟು ಬೀಳುತ್ತೆ ಕೊನೆಗೆ ನಮ್ಮ ಕಿಡ್ನಿ ಸತ್ತು ಡಯಾಲಿಸಿಸ್ ಮಾಡಿಸಿಕೊಳ್ಳೋ ಪರಿಸ್ಥಿತಿ ಬರಬಹುದು ಜೊತೆಗೆ ಹೃದಯಾಘಾತವಾಗುವ ಸಂಭವವನ್ನು ಹೆಚ್ಚು ಮಾಡುತ್ತೆ ಇನ್ನು ಪ್ಯಾರಾಸಿಟಮಾಲ್ ಅಥವಾ ಡೋಲೋ ಜ್ವರ ಅಥವಾ ತಲೆನೋವು ಬಂತಂದ್ರೆ ಇದು ಕಾಮನ್ ಮಾತ್ರೆ ಇದನ್ನು ಸಹ ಡಾಕ್ಟರ್ ಸಲಹೆ ಇಲ್ಲದೆ ಬೇಕಾಬಿಟ್ಟಿ ತಿಂದ್ರೆ ನಿಮ್ಮ ಲಿವರ್ಗೆ ಬಹುದೊಡ್ಡ ಡ್ಯಾಮೇಜ್ ಆಗ್ಬಹುದು ಯಾವ್ದನ್ನ ಎಷ್ಟು ತಿನ್ಬೇಕು ಹೇಗೆ ತಿನ್ಬೇಕು ಯಾರು ತಿನ್ಬೇಕು ನಿಮ್ ದೇಹಕ್ಕೆ ಒಗ್ಗುತ್ತಾ ನಿಮಗೆ ಯಾವ ರೋಗ ಬಂದಿದೆ ಅನ್ನೋದು ಕೇವಲ ವೈದ್ಯನಿಗಷ್ಟೇ ಗೊತ್ತಿರುತ್ತೆ ಹೊರತು ನಮ್ಮ ಪಕ್ಕದಲ್ಲಿ ಔಷಧಿ ಮಾರೋರಿಗಲ್ಲ ನಮಗೂ ಅಲ್ಲ ಎದೆಯಲ್ಲಿ ಕಲ್ಲಿದ್ದವ್ರಿಗೆ ಏನ್ ತಿಂದ್ರೆ ಏನು ಇದೆಲ್ಲ ಅಂಟೋದು ಇಲ್ಲ ಅಂತ ಮೂವಿ ಡೈಲಾಗ್ ಹೊಡೆಯೋರಿಗೇನು ಕಡಿಮೆ ಇಲ್ಲ ಅದೇ ರೀತಿ ಡಾಕ್ಟರ್ ಹತ್ರ ಹೋಗಿ ಅವರು ಪ್ರಿಸ್ಕ್ರೈಬ್ ಮಾಡಿದಷ್ಟು ಮಾತ್ರೆ ತಗೊಳ್ತೀವಾ ಇಲ್ಲ ಅವ್ರು 10 ಮಾತ್ರೆ ಬರ್ಕೊಟ್ರೆ ನಾವು ತರೋದು 5ಯೇ ಮಾತ್ರೆ ಅದು 2 ದಿನ ತಗೊಂಡು ಕಡಿಮೆ ಆಯ್ತು ಅನ್ಸಿದ ತಕ್ಷಣ ಬಿಟ್ಬಿಡೋದು ಹೀಗೆ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಈ ಆಂಟಿಬಯೋಟಿಕ್ಸ್ ಗಳನ್ನ ನಮ್ಮ ದೇಹದೊಳಗಿನ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡ್ಲಿಕ್ಕೆ ಬಳಸಲಾಗುತ್ತೆ ಆದ್ರೆ ನಮ್ಮ ದೇಹದೊಳಗಿನ ಬ್ಯಾಕ್ಟೀರಿಯಾಗಳಿಗೆ ಈ ಔಷಧಿಗಳನ್ನ ಬೇಕಾಬಿಟ್ಟಿ ಸೇವಿಸಿ ಅಭ್ಯಾಸ ಆಯ್ತು ಅನ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ದೇಹ ಯಾವುದೇ ರೀತಿಯಾದಂತಹ ಔಷಧಿಗೆ ಬಗ್ದೇ ಇರಬಹುದು ಅರ್ಧಂಬರ್ಧ ನಮಗ್ ನಾವೇ ಅನ್ಕೊಂಡು ಮಾತ್ರೆ ತಗೊಂಡು ಆ ಬ್ಯಾಕ್ಟೀರಿಯಾಗಳಿಗೆ ಆ ಔಷಧಿಗಳಿಗೆ ರೆಸಿಸ್ಟೆಂಟ್ ಆಗೋ ಹಾಗೆ ಕಲಿಸೋದು ನಾವೇ ಯಾವುದೋ ಇನ್ಫೆಕ್ಷನ್ ಅನ್ನ ಗುಣ ಮಾಡಕ್ಕೆ ತೆಗೆದುಕೊಂಡು ಮಾತ್ರೆ ನಿಮ್ಮ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರದೇ ಇರಬಹುದು ಈ ರೆಸಿಸ್ಟೆನ್ಸ್ ಪ್ರಾರಂಭ ಆದ್ರೆ ಯಾವ ವೈದ್ಯನು ನಿಮ್ಮ ಕಾಯಿಲೆ ವಾಸಿ ಮಾಡೋಕೆ ಸಾಧ್ಯ ಆಗದೇ ಇರಬಹುದು ನಮ್ಮ ದೇಶವೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಆಂಟಿಬಯೋಟಿಕ್ ಸೇವನೆ ಮಾಡೋ ದೇಶ 2021ರಲ್ಲೇ 1629 ಕೋಟಿ ಡೋಸ್ ಗಳಷ್ಟು ಮಾರಾಟ ಮಾಡಲಾಗಿದೆ 2019ರಲ್ಲಿ ಇಡೀ ಜಗತ್ತಿನಲ್ಲಿ 12 ಲಕ್ಷ ಜನ ಈ ರೀತಿಯಾದಂತಹ ರೆಸಿಸ್ಟೆನ್ಸ್ ಇಂದ ಔಷಧಿ ವರ್ಕ್ ಆಗದೆ ಕೊನೆಯ ಸೆಳೆದಿದ್ದಾರೆ ನಿಮ್ಗೆ ಆಯುಷ್ಯ ಗಟ್ಟಿದ್ರೆ ಬದುಕ್ತೀರಿ ಇಲ್ಲಾಂದ್ರೆ ಶಿವನ್ಪಾದ ಸೇರೋದೆ ಆಗ ಬೇಡ ಅಂದ್ರೆ ಎದೆಲ್ ಕಲ್ಲಿಟ್ಕೋಬೇಕಾಗುತ್ತೆ ಅದರಲ್ಲೂ ನಮಗೊಂದು ಕೆಟ್ಟ ಹವ್ಯಾಸ ಇದೆ ಈ ಕಾಯಿಲೆಗೆ ಇದು ರಾಮಬಾಣ ಅಂತ ವಾಟ್ಸ್ಆಪ್ ಮೆಸೇಜ್ ಮಾಡೋದು ಸಲಹೆ ಕೊಡೋದು ಮನೆ ಮದ್ದು ಅಥವಾ ಹಿತ್ತಿಲ ಮದ್ದಿನ ಸಲಹೆ ಕೊಟ್ರೆ ಅಂಥದ್ದೇನು ಗಂಭೀರವಾದಂತಹ ಅಪಾಯ ಆಗದೆ ಇರಬಹುದು ಆದ್ರೆ ಈ ಇಂಗ್ಲಿಷ್ ಮೆಡಿಸಿನ್ ಗಳನ್ನು ಸಹ ಸಜೆಸ್ಟ್ ಮಾಡೋದು ಅದರ ಕೆಮಿಕಲ್ ಕಂಪೋಸಿಷನ್ ಏನು ಸೈಡ್ ಎಫೆಕ್ಟ್ಸ್ ಏನು ಎಷ್ಟು ತಗೊಳ್ಬೇಕು ಯಾತಕ್ಕಾಗಿ ಅನ್ನೋದು ಗೊತ್ತಿಲ್ಲದೆ ಈ ಔಷಧಿ ತಗೊಳ್ಳಿ ಅಂತ ಸಲಹೆ ನೀಡೋದು ಎಲ್ಲರ ದೇಹ ಒಂದೇ ರೀತಿ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಕೋವಿಡ್ ಟೈಮ್ ಅಲ್ಲಂತೂ ಎಲ್ಲಾ ಕಡೆ ಒಂದೇ ಮೆಸೇಜ್ ಮೋನೋಪಿರವಿಯರ್ ತಗೊಳ್ಳಿ ರೆಮ್ಡಿಸಿವಿರ್ ತಗೊಳ್ಳಿ ಹೈಡ್ರಾಕ್ಸಿಕ್ಲೋರೋಕ್ವಿನ್ ತಗೊಳ್ಳಿ ಕೊರೋನಾ ಬರಲ್ಲ ಈ ಎಲ್ಲಾ ಔಷಧಿಗಳನ್ನು ಡಾಕ್ಟರ್ ಕೂಡ ಯಾರಿಗೂ ಸರಿಯಾದ ಡಯಾಗ್ನೋಸಿಸ್ ಇಲ್ಲದೆ ಪ್ರಿಸ್ಕ್ರೈಬ್ ಮಾಡಲ್ಲ ಆದ್ರೆ ನಾವು ಮಾತ್ರ ಯಥೇಚ್ಛವಾಗಿ ಸೇವಿಸಿದ್ವಿ ನೋಡಿ ನಮ್ಮ ಜನರೇಷನ್ ಜೀವನ ಶೈಲಿ ಆಹಾರ ಎಲ್ಲ ಒಂದಕ್ಕೊಂದು ಸೇರಿ ಈಗಾಗಲೇ ನಮ್ಮ ದೇಹ ವೀಕ್ ಆಗಿದೆ
ಒಂದು ದಿನ ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ತಿಂದ್ರೆ ಮರುದಿನ ಆಸಿಡಿಟಿ ಹೊಟ್ಟೆ ನೋವು ಶುರುವಾಗೋ ಕಾಲದಲ್ಲಿ ನಾವು ಬೇಕಾಬಿಟ್ಟಿ ಮಾತ್ರೆ ತಿಂದ್ರೆ ನಮ್ಮ ದೇಹದಲ್ಲಿ ಏನಾಗಬಹುದು ಯಾವುದೇ ಔಷಧಿ ಅಥವಾ ಮಾತ್ರೆಗಳಿಗೆ ಈ ರೀತಿಯಾದ ರೋಗಕ್ಕೆ ಇಂತಹ ದೈಹಿಕ ಸ್ಥಿತಿ ಇರೋರಿಗೆ ಇಂತಹ ವಯಸ್ಸಿನವರಿಗೆ ಇಷ್ಟೇ ಡೋಸ್ ತಗೊಳ್ಬೇಕು ಅಂತ ಇರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ನಾವು ಡಾಕ್ಟರ್ ಅಲ್ಲ ಅನ್ನೋದನ್ನ ಒಪ್ಪಿಕೊಂಡು ಎಲ್ಲರ ದೇಹ ಅಥವಾ ಗುಣಲಕ್ಷಣವು ಒಂದೇ ರೀತಿ ಇರಲ್ಲ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಸಲಹೆ ಇಲ್ಲದೆ ಕಂಡ ಕಂಡ ಮಾತ್ರೆ ಸೇವನೆ ಮಾಡೋದು ಅಥವಾ ಸಲಹೆ ಕೊಡೋದು ಮೆಸೇಜ್ ಕುಟ್ಟೋದನ್ನೆಲ್ಲ ಇವತ್ತಿಗೆ ಬಿಟ್ಟು ಜವಾಬ್ದಾರಿಯುತವಾಗಿ ವರ್ತಿಸೋಣ ಆರೋಗ್ಯದಲ್ಲಿ ಏರುಪೇರಾದ್ರೆ ಡಾಕ್ಟರ್ ಹತ್ರನೇ ಹೋಗಿ ಟ್ರೀಟ್ಮೆಂಟ್ ತಗೋಣ ಯಾಕೆಂದ್ರೆ ಇಂಗ್ಲಿಷ್ ಮೆಡಿಸಿನ್ ವಿಚಾರದಲ್ಲಿ ಬೇಕಾಬಿಟ್ಟಿ ವ್ಯವಹಾರ ಮಾಡಿದ್ರೆ ಉಪಕಾರ ಆಗೋದಕ್ಕಿಂತ ಅಪಕಾರ ಆಗೋದೇ ಜಾಸ್ತಿ ಎಚ್ಚರ ಇರಿ ನಮಸ್ಕಾರ